Oh, ಹಲೋ, ಏನಾ? ನಮಸ್ಕಾರ ಅಹೋರಾತ್ರ. ನೀನು ರೈನ್ ವಾಟರ್ ಇಂಪ್ಲಿಮೆಂಟ್ ಇದು ಹಾರ್ವೆಸ್ಟಿಂಗ್ ಮಾಡ್ತೀಯಾ? ಹೌದು ಅಹೋರಾತ್ರ. ಮನೆ ಮನೆಗೋ ಎಷ್ಟು ಖರ್ಚಾಗತ್ತ ಒಂದು 2 ಬೆಡ್ರೂಮ್ ಅಲ್ಲಿಗೆ? ಅಹೋರಾತ್ರ ಈಗ ಒಂದು ಚಿಕ್ಕ ಮನೆಗೆ ನಾನು 3,000 ರೂಪಾಯಿವರೆಗೂ ಖರ್ಚಾಗತ್ತೆ. ಅಷ್ಟೇನೆ? ಕಡಿಮೆ ಬೆಲೆನಲ್ಲಿ ಅಹೋರಾತ್ರ ಅಷ್ಟೇ. ಏನ್ ಪೈಪ್ ಲೈನ್ಸ್ ಎಲ್ಲ ಸೇರಿರುತ್ತೆ ಅದ್ರಲ್ಲಿ, ಪಾಪ 500 ರೂಪಾಯಿ ಕೂಡ ಲಾಭ ಸಿಗಲ್ವಲ್ಲೋ, ಏನೋ ಮಾಡ್ತೀಯ ಕತ್ತೆ. ಇಲ್ಲ ಅವ್ರ ಹತ್ರ ಕಾಮನ್ ಆಗಿ ಪ್ರತಿಯೊಬ್ಬರೂ ಮನೆಯಲ್ಲಿ ಟೆರೆಸ್ ಇಂದ ಕೆಳಗಡೆ ಹೊರಗೆ ನೀರು ಹರ್ಕೊಂಡು ಹೊರಗಡೆ ಹೋಗೋದಕ್ಕೆ ವೇಸ್ಟ್ ಆಗಿ ಹೋಗೋದಕ್ಕೆ ಪೈಪ್ ಅಂತೂ ಹಾಕೇ ಹಾಕಿರ್ತಾರೆ. ಆ ಪೈಪ್ ಗೆ ಏನ್ ಮಾಡ್ತೀನಿ ನಾನು, ನನ್ನದೇ ಆದಂತ ಒಂದು ಹೊಸದಾಗಿ ಸಂಶೋಧನೆ ಮಾಡಿ ಕಂಡಿಡ್ಕೊಂಡಿರುವಂತ ಕಡಿಮೆ ಬೆಲೆನಲ್ಲಿ ಫಿಲ್ಟರ್ ನ ಮಾಡಿದೀನಿ. ಅದನ್ನ ಗೋಡೆಗೆ ಫಿಕ್ಸ್ ಮಾಡಿ ಕಾಲರ್ ಐಡಿ ಫಿಕ್ಸ್ ರೈನ್ ಮಾಡಿದ್ದೆ. ಕಾಲರ್ ಐಡಿ ಇಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಬಂತು. ನಾನು ಈ ಕರ್ನಾಟಕ ಜನರ ಅದೃಷ್ಟ, ಈ ಇವ್ರ ಹತ್ರ ಮಾತಾಡೋಣ, ಇವನಿಂದ ತುಂಬಾ ಹೌದು ಉಪಯೋಗ ಆಗ್ಬೋದು ಅಂತ ಮಾತಾಡ್ತಾ ಇದ್ದೀನಿ. ನಿನ್ನ ಹೆಸರೇನು? ಅಹೋರಾತ್ರ. ನನ್ನ ಹೆಸರು ಪ್ರಸನ್ನ ಮೂರ್ತಿ ಅಹೋರಾತ್ರ. ಯಾವೂರು? ಬೆಂಗಳೂರು ಹೊಸಕೇರಳ್ಳಿ ಅಹೋರಾತ್ರ. ಹೌದೇನಾ? ಎಷ್ಟು ಮನೆಗೆ ಮಾಡಿದ್ಯಾ ಇದುವರೆಗೂ? ಅಹೋರಾತ್ರ ಸುಮಾರು 1,000ರಿಂದ 1,000ರ ಮೇಲೆ ಮಾಡಿದ್ದೀನಿ ಅಹೋರಾತ್ರ. ಇವಾಗ ನಿನ್ ರೈನ್ ವಾಟರ್ ಮಾಡ್ತೀಯಪ್ಪ, ಒಂದು 3 ತಿಂಗಳು ಕಂಟಿನ್ಯೂಸ್ ಆಗಿ ರೈನ್ ಬರುತ್ತೆ ಅಂತ ಇಟ್ಕೋ. ಆ ಹೌದು ರೈನ್ ಎಲ್ಲ ಅಹೋರಾತ್ರ. ಸಂಪ್ಗೆ ಹೋದ್ರೆ ಒಂದು ದಿನದ ರೈನ್ ಗೆ ಸಂಪ್ ತುಂಬೋಗುತ್ತೆ. ಇನ್ನೇನು ನಿನ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ತೀಯ? ಹೌದು ಅವ್ರ ಹತ್ರ ಅಟ್ ಲೀಸ್ಟ್ ನಾವು ದಿನಕ್ಕೆ ಸಂಪಾದ್ರೂ ತುಂಬಿದ್ರೆ ಆ ದಿನ ಬರುವಂತ ಕಾವೇರಿ ನೀರಾಗ್ಬೋದು, ಬೋರ್ವೆಲ್ ನೀರಾಗ್ಬೋದು, ಉಳಿಸ್ಬೋದಲ್ವಾ ಅವ್ರ ಹತ್ರ. ಅದರಿಂದ ರೈತರಿಗೆ ಉಪಯೋಗ ಆಗುತ್ತೆ, ವ್ಯವಸಾಯಕ್ಕೆ ಉಪಯೋಗ ಆಗುತ್ತೆ. ಒಂದು ದಿನ ನಾವೆಲ್ಲ ಇಡೀ ಒಂದು ಉದಾಹರಣೆಗೆ ಬೆಂಗಳೂರಿನಲ್ಲಿ ನಾವು ತಗೊಂಡ್ರೆ ಒಂದು ದಿನ ಮಳೆ ನೀರನ್ನ ನಾವು ಒಂದು 2,000 ಲೀಟರ್ ಉಳಿಸಿದ್ರೆ ಪ್ರತಿಯೊಂದು ಮನೆಯಲ್ಲೂ ಎಷ್ಟೋ ನೀರು ಉಳಿಯುತ್ತಲ್ವ ಅವ್ರ ಹತ್ರ. ಹೌದಾ? ಹೌದಲ್ವಾ? ಆಯ್ತಪ್ಪ. ರೈನ್ ಇರುವಾಗ ಇಲ್ಲಾಂದ್ರೆ ರೈನ್ ವಾಟರ್ ಎಲ್ಲ ಹರಿದು ಎಲ್ಲೋಗುತ್ತ? ಅದು ಹರಿದು ಏನಾಗುತ್ತೆ, ಮೋರಿಗಳ ಮುಖಾಂತರ ಹೋಗಿ ರಾಜಕಾಲುವೆಗಳಿಗೆ ಹೋಗಿ ಕಲುಷಿತ ಆಗಿ ಪೊಲ್ಯೂಷನ್ ಆಗುತ್ತೆ ಅವ್ರ ಹತ್ರ. ತುಂಬಾ ಬುದ್ಧಿವಂತ ನೋಡು. ರಾಜಕಾಲುವೆಗೆ ಹೋದ್ರೆ ಕಲುಷಿತ ಆಗುತ್ತೆ, ನಾವು ಸ್ನಾನ ಮಾಡಿದ್ರೆ ಕಲುಷಿತ ಆಗಲ್ವೇನೋ? ಕಲುಷಿತ ಆಗಿರುವಂತ ನೀರ್ಗೆ ಮಳೆ ನೀರು ಸೇರಿದ್ರೆ ಇನ್ನೂ ಜಾಸ್ತಿ ಕಲುಷಿತ ಆಗುತ್ತಲ್ವಾ? ನೋಡು, ಹರಿಯೋ ನೀರು ಎಂತ ಕಲುಷಿತವಾದ ನೀರನ್ನು ತೊಳೆಯತ್ತೋ ಕಲುಷಿತ ಆಗಲ್ಲ. ಪೆದ್ದ ಒದ್ದಾಕ್ಬಿಡ್ತೀನಿ ನಿಮ್ಗೆ, ನೀರಿನ ಬಗ್ಗೆ ಮಾತಾಡ್ತೀಯೇನೋ? ಇಲ್ಲ ಅವ್ರ ಹತ್ರ ಅಷ್ಟು ದೊಡ್ಡ ಜ್ಞಾನ ನನ್ನಲ್ಲಿ ಇಲ್ಲ. ನನ್ನ ಆಲೋಚನೆ ಏನು ಅಂದ್ರೆ, ಶುದ್ಧವಾದ ಮಳೆ ನೀರನ್ನ ನಾವು ಹರಿದು ವೇಸ್ಟ್ ಮಾಡೋದ್ರ ಬದಲಾಗಿ ಎಷ್ಟ್ ಆಗುತ್ತೋ ನಮ್ ಕೈಯಲ್ಲಿ ಅಷ್ಟನ್ನ ಉಳಿಸ್ಕೊಂಡು ಅದನ್ನ ಮರುಬಳಕೆ ಮಾಡೋದ್ರಿಂದ ಸಂಪ್ ತುಂಬೋಗುತ್ತೆ. ಅವಾಗ ಏನ್ ಮಾಡ್ತೀಯ? ಸಂಪ್ ತುಂಬಿದಾಗ ಓವರ್ ಫ್ಲೋ ಆಗಿ ಹೊರಗಡೆ ಹೋಗುತ್ತೆ. ಯಾಕೆಂದ್ರೆ ಅಲ್ಲಿ ಮನೆ ಮನೆಗೆ ಒಂದು ಬೋರ್ವೆಲ್ ಹಾಕಿರ್ತಾರೆ. ಹೌದು, ಆ ಬೋರ್ವೆಲ್ ಒಳಗೆ ಹೋಗಂಗ್ ಮಾಡೋ ಗುಲ್ಡು. ಹೌದು ಅವ್ರ ಹತ್ರ ಇದ್ರಲ್ಲಿ 2 ವಿಧಾನ ಇದೆ. ಒಂದು ಮರುಬಳಕೆ ಮಾಡ್ಕೊಳ್ಳೋಂಥದ್ದು, ಎರಡನೇದು ಅಂತರ್ಜಲ ಮಟ್ಟನ ಹೆಚ್ಚಿಸೋದಕ್ಕೆ ಗ್ರೌಂಡ್ ವಾಟರ್ ರೀಚಾರ್ಜ್ ಫಿಕ್ಸ್ ಮಾಡ್ತೀನಿ ಅವ್ರ ಹತ್ರ ನಾನು. ಹ್ಞೂ, ಅದು ಮಾಡು ಬಂಗಾರು. ಪಾಪ, ಮಾಡ್ತೀನಿ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಪುರಂದರ ದಾಸರು ಒಂದು ಹಾಡು ಬರೆದ್ರು. ಹೌದು ಅವ್ರ ಹತ್ರ ಸುಮ್ ಸುಮ್ನೆ ಬರ್ದ್ರ ಯಾರಪ್ಪ ಹುಚ್ಚ ಕೆರೆ ನೀರನ್ನ ಕೆರೆಗೆ ಚೆಲ್ಬೇಕಂತೆ ಅಂತ? ಆ ಪದದ ಅರ್ಥ ನೋಡ ಎಷ್ಟ್ ಚೆನ್ನಾಗಿದೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರು ಅಂತ. ಆಕ್ಚುಲಿ ಇವತ್ತು ವರ ಪಡಿಬೇಕು ಅಂದ್ರೆ ದೇವ್ರ ಹತ್ರ ಕೆರೆ ನೀರನ್ನ ಕೆರೆಗೆ ಹೋಗೋ ತರ ಮಾಡ್ಬೇಕು ಅಂದ್ರೆ ನಾವು ನೀರನ್ನ ಹರಿಯೋಕ್ ಬಿಡ್ಬೇಕು. ಅಲ್ಲಪ್ಪ, ನನಗೆ ಒಂದು ಕುತ್ರ ಹೇಳೋ. ವಾಟರ್ ವಿಜ್ಞಾನಿ ನೀನ್, ದೊಡ್ಡ ವಾಟರ್ ವಿಜ್ಞಾನಿ ಅಲ್ವಾ? ಅಷ್ಟೊಂದು ವಿಜ್ಞಾನಿ ಅಲ್ಲ ಅವ್ರ ಹತ್ರ ಮಟ್ಟಿಗೆ. ಇವಾಗ ನೀರಿರುತ್ತಪ್ಪ, ನೀರು ಹರಿತಾ ಹೋದಾಗ ಗಿಡಮೂಲಿಕೆಗಳ ಮೇಲೆ ಲವಣಗಳ ಮೇಲೆ ಹರಿದು ಲವಣಗಳನ್ನ ತನ್ನಲ್ಲಿ ಸೇರಿಸ್ಕೊಂಡು ಬರುತ್ತಪ್ಪ. ಹರಿದೆ ಒಂದೇ ಕಡೆ ಇದ್ರೆ ನೀರೇನಾಗುತ್ತ? ಹಾಳಾಗೋಗುತ್ತೆ ಅವ್ರ ಹತ್ರ. ಮತ್ತೆ ಇವಾಗ ಅಣೆಕಟ್ಟುಗಳು ಕಟ್ತಾರಲ್ಲ ಹರಿಯೋ ನೀರಿಗೆ, ಆ ನೀರು ಯಾಕೆ ಹಾಳಾಗೋಗಲ್ಲ? ಅದು ಲವಣಾಂಶಗಳನ್ನು ಕೂಡಿಸ್ಕೊಂಡು ಬಂದಿರುತ್ತಲ್ಲ ಅವ್ರ ಹತ್ರ ಹರ್ಕೊಂಡ್ ಬಂದು. ಬಂದಿರುತ್ತೆ, ಮತ್ತೆ ಲವಣಾಂಶಗಳು ನೆಲಗಡೆ ನೆಲದಲ್ಲಿ ಸೆಟ್ಲ್ ಆಗ್ಬಿಡುತ್ತಲ್ಲ. ನೀರು ಹರಿತಾ ಇದ್ರೆ ಜೊತೆಲಿ ಇರುತ್ತೆ, ನೀರ್ ನಿಂತ್ರೆ ಅದು ಕೆಳಗಡೆ ಸೆಟ್ಲ್ ಆಗುತ್ತೆ. ಇವಾಗ ರಕ್ತ ಹರಿತಾ ಇದೆಯಪ್ಪ ನಮ್ ದೇಹದಲ್ಲಿ, ಹೃದಯಕ್ಕೆ ಹೋಗ್ತಾ ಇದ್ರೇನೆ ಅಲ್ಲೇನೋ ಮತ್ತೆ ಬಂದು ಅದು ರಕ್ತ ಚೆನ್ನಾಗಿರೋದು.
ಹೌದು, ಅದನ್ನ ರಕ್ತದ ನರಗಳಿಗೆ ಅಣೆಕಟ್ಟುಗಳು ಕಟ್ಟಿಬಿಟ್ರೆ ನಮ್ಮ ದೇಹದಲ್ಲಿ ಹೌದು ಹೆಪ್ಪು ಕಟ್ಟುಬಿಡುತ್ತೆ, ನಮ್ಮ ಆರೋಗ್ಯ. ನಾವು ಭೂಮಿಯಲ್ಲಿರೋ ರಕ್ತನಾಳಗಳು ಅಂದ್ರೆ ನದಿಗಳಲ್ಲೇನಾ, ಹೌದು, ಅಂತರ್ಜಲ ಮತ್ತು ಬಾಹ್ಯಜಲ ಇವೆರಡನ್ನ ನಾವು ಹೀಗೆ ಕಟ್ಬಿಟ್ರೆ, ಅಣೆಕಟ್ಟುಗಳು ಕಟ್ಬಿಟ್ರೆ ಭೂಮಿಯ ಆರೋಗ್ಯ ಹೆಂಗೋ ಚೆನ್ನಾಗಿರುತ್ತೆ. ಹೌದು, ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು, ನದಿಗಳ ಹತ್ರ ಹೋಗಿ ಬದುಕೋರು ಜನ, ಸರೋವರಗಳ ಹತ್ರ ಹೋಗಿ ಬದುಕೋರು. ಹೌದು, ಈ ಕಾಲದಲ್ಲಿ ನಮ್ಮ ಹತ್ರ ನದಿಗಳನ್ನ ಬರ್ಸ್ಕೊತಾ ಇದಾರೆ. ಇವಾಗ ಕಾವೇರಿ ವಾಟರ್ ಬೆಂಗಳೂರಿಗೆ ಬರುತ್ತೆ ಅಲ್ವಾ, ಬೆಂಗಳೂರಲ್ಲಿ ಇದ್ದ ನದಿನ ಒಣಗೋಗಂಗ್ ಮಾಡ್ಬಿಟ್ರು. ವೃಷಭಾವತಿ ಅಂತ ತುಂಬಾ ಸುಂದರವಾದ ನದಿ ಇತ್ತು. ಹೌದು, ಅದು ಇವಾಗ ಅಷ್ಟು ಎಲ್ಲಿ ಕನಕಪುರ ಹತ್ರ ಸೇರುವಾಗ ಸ್ವಲ್ಪ ದಪ್ಪ ಆಗಿದೆ ಅಷ್ಟೇ, ವೃಷಭಾವತಿಯ ಹುಟ್ಟೆ ಇಲ್ದಂಗ್ ಮಾಡ್ಬಿಟ್ಟಿದೀವಿ ನಾವು. ಎಷ್ಟೋ ಕಡೆ ನದಿ ಹರಿಯೋ ಜಾಗದಲ್ಲಿ ಮನೆಗಳು ಕಟ್ಬಿಟ್ಟಿದೀವಿ. ಹೀಗೆ ಮಾಡೋದ್ರಿಂದ ನಮ್ಮ ಕಾಲ್ಗೆ ನಾವೇ ಕೊಡ್ಲಿ ಹೊಡೆದಂಗ ಆಯ್ತಲ್ಲೇನೋ. ಹೌದು, ಹರತ್ರ. ಬಟ್ ನಿನ್ನ ಹೆಸರೇನ? ಪ್ರಸನ್ನ ಮೂರ್ತಿ. ಪ್ರಸನ್ನ, ಪ್ರಸನ್ನ, ನೀನ್ ದೇವ್ರು ಕಣ, ನಿನ್ ಕಂಡ್ರೆ ನಂಗೆ ತುಂಬಾ ಗೌರವ ಬರ್ತಾ ಇದೆ. ನಿನ್ನ ಕಾಲ್ ಮುಟ್ಟಬೇಕು ಕಣ. ನೀನ್ ಒಂದ್ ಕಡೆ ಸಂಪಾದನೆ ಮಾಡ್ತಿದ್ಯ ಒಪ್ತೀನಿ, ಇನ್ನೊಂದ್ ಕಡೆ ಏನ್ ಮಾಡ್ತೀಯ ಗೊತ್ತಾ, ನೀನು ಜನಕ್ಕೆ ಲೋಕ ನೀರಿನ ಸೇವೆ ಮಾಡ್ತಾ ಇದೀಯ, ನೀರನ್ನ ಒಳ್ಳೆ ರೀತಿಲಿ ಹರಿಯೋಂಗ್ ಮಾಡ್ತಾ ಇದೀಯ. ಆ ಗಂಗಮ್ಮ, ಆ ಶಿವನ ಪತ್ನಿ ಗಂಗಮ್ಮ ಇದ್ದಾಳಲ್ಲ, ಏ ನಿನಗೆ ಎಷ್ಟು ಪ್ರೀತಿ ಮಾಡ್ತಾಳ ನಿನ್ನ. ನೀನ್ ಸುಖವಾಗಿರ್ತೀಯ ಬಿಡ ಜೀವನದಲ್ಲಿ, ಪವಿತ್ರವಾದ ಕೆಲಸ ಮಾಡ್ತಾ ಇದೀಯ. ನಿನ್ ನಂಬರ್ ಹೇಳು. 8147 261 261 891 891. ಇನ್ನೊಂದ್ಸಲ ಜೋರ ಹೇಳ ಕತ್ತೆ. 8147 261 891 891. ನಮಸ್ತೆ ಗೆಳೆಯರೇ, ಈ ಮನುಷ್ಯನಿಗೆ ನೀವು ಸ್ವಂತ ಮನೆ ಇರೋರೆಲ್ಲ ಈ ಮನುಷ್ಯನಿಗೆ ಫೋನ್ ಮಾಡಿ, ಬಾಡಿಗೆ ಮನೇಲಿ ಇದ್ರು ಏನ್ ತೊಂದ್ರೆ ಇಲ್ಲ, 3,000 ರೂಪಾಯಿ ಏನು ಆಗೋದಿಲ್ಲ ತೊಂದ್ರೆ. ನೀವು ನಿಮ್ ಮನೆ ರೈನ್ ವಾಟರ್ ಹಾರ್ವೆಸ್ಟ್ ಮಾಡಿಸ್ಕೊಳ್ಳಿ, ನಮ್ಮ ಸಮಾಜಕ್ಕೂ ಸೇವೆ ಆಗತ್ತೆ, ನಿಮ್ ಮನೆಗೂ ಉಳಿತಾಯ ಆಗತ್ತೆ, ಆರೋಗ್ಯನೂ ಬರುತ್ತೆ. ಈ ಪ್ರಸನ್ನನಿಗೆ ಫೋನ್ ಮಾಡ್ಬಿಟ್ಟು ನಿಮ್ ಮನೆ ರೈನ್ ವಾಟರ್ ಹಾರ್ವೆಸ್ಟ್ ಮಾಡಿಸ್ಕೊಳ್ಳಿ ಗೆಳೆಯರೇ. ನಮ್ಮ ದೇಶಕ್ಕೆ ಇದೊಂದು ರೀತಿಯ ಸಹಾಯ ಆಗುತ್ತೆ. ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವನು ಫೋನ್ ಮಾಡಿದಾನೆ. ಏನಕ್ಕೆ ಫೋನ್ ಮಾಡ್ದ ನನಗೆ ಕತ್ತೆ? ಅಹೋರಾತ್ರ, ನನಗೆ ನಾನು ನಿಮ್ಮ ಹತ್ರ ತುಂಬಾ ವಿಷಯಗಳ ಬಗ್ಗೆ ಇವಾಗ ಅಹೋರಾತ್ರ. ಏಯ್ ಅಹೋರಾತ್ರ, ನಿನ್ನ ಕತ್ತೆ ಅಂದ. ನೀನು ಕತ್ತೆ ಅನ್ನು? ಇಲ್ಲ ಅಹೋರಾತ್ರ, ಆತರ ಹೇಳಕ್ ಆಗಲ್ಲ. ಅಂದ್ರೆ ನಾನ್ ಮಾತ್ರ ಕತ್ತೆನೇನು? ನೀನ್ ಏನ್ ದೊಡ್ಡ ಸಾಚಾನೇನೋ ಏನೋ. ನಾನು ಮಾತ್ರ ಕತ್ತೆ ಅಹೋರಾತ್ರ, ನೀವೆಲ್ಲ ಕತ್ತೆ. ನೀನು ಎಲ್ಲಾರ ಮುಂದೆ ದೊಡ್ಡತನ ತೋರಿಸ್ತಾ ಇದೀಯ, ಏನೋ ಸಾಚತ್ರ. ಅಹೋರಾತ್ರ ಮಾತ್ರ ವಿಲನ್ ಮಾಡ್ತಾ ಇದೀಯನೋ ಕತ್ತೆ. ಅಹೋರಾತ್ರ ನಾನು ಕತ್ತೆ, ನೀವ್ ಹೇಳದ ಹಾಗೆ ನಾನು ಕತ್ತೆ, ನೀವೆಲ್ಲ ಕತ್ತೆ ಅಹೋರಾತ್ರ. ಅಂದ್ರೆ ಅಹೋರಾತ್ರ, ನಾನು ಇನ್ನೊಬ್ಬರ ದುಡಿಮೇಲೆ ತಿನ್ನೋ ಮನುಷ್ಯ, ನೀನು ದುಡಿದು ತಿನ್ನೋ ಕತ್ತೆ ಅಂತ ಹೇಳ್ತಾ ಇದೀನೋ? ಆತರ ಅಲ್ಲ ಅಹೋರಾತ್ರ, ಅದ್ರ ಬಗ್ಗೆ ನನಗೇನು ಜ್ಞಾನ ಇಲ್ಲ ಅಹೋರಾತ್ರ. ನನಗೆ ಎಷ್ಟೋ ಪ್ರಶ್ನೆಗಳಿಗೆ ನಿಮ್ಮ ಮಾತಿನಿಂದ ಉತ್ತರ ಸಿಕ್ಕಿದೆ, ಆದ್ರೆ ಒಂದು ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ. ನಾನೇ ಯಾಕೆ ಪ್ರಯತ್ನ ಪಡಬಾರದು ಅಂತ ನಿಮಿಷ ಆಗೋಯ್ತು ಅವರತ್ರ. ಈಗ ನಾವು ದಾನ ಧರ್ಮ ಮಾಡಬೇಕು, ಬೇರೆಯವ್ರಿಗೋಸ್ಕರ ಬದುಕಬೇಕು ಅನ್ನೋದು ನಾನು ಅನ್ಕೊಂಡಿದ್ದೀನಿ ನೀವ್ ಹೇಳಿದಾಗೆ. ಈಗ ನಾನೇನಾದ್ರೂ ತಪ್ಪು ಮಾಡಿದ್ರೆ, ಮಾಡಬಾರದ ಪಾಪ ಕೆಲಸಗಳು ಮಾಡಿದ್ರೆ, ಇಲ್ಲ ಹಿಂದಿನ ಜನ್ಮದಲ್ಲಿ ಏನಾದ್ರೂ ತಪ್ಪು ಮಾಡಿದ್ರೆ, ನನಗೆ ದೇವರು ಕಷ್ಟ ಕೊಟ್ಟಿರ್ತಾನೆ, ಆ ಕಷ್ಟ ನಾನು ಅನುಭವಿಸ್ತಾ ಇರ್ತೀನಿ. ಈಗ ನನಗೆ ತುಂಬಾ ಕಷ್ಟ ಬಂದು ನಾನು ಕಷ್ಟ ಅನುಭವಿಸ್ತಾ ಇದ್ದಾಗ ಬೇರೊಬ್ಬ ವ್ಯಕ್ತಿ ಬಂದು ನನಗೆ ಯಾಕೆ ಸಹಾಯ ಮಾಡಬೇಕು? ಅದು ದೇವ್ರು ಕೊಟ್ಟಿರುವಂತ ಶಿಕ್ಷೆ ನಾನು ಅನುಭವಿಸ್ತಾ ಇರ್ತೀನಿ. ನಾನು ಬೇರೆಯವ್ರ ಹತ್ರ ಹೋಗ್ಬಿಟ್ಟು ನನಗೆ ಕಷ್ಟ ಇರ್ತೀನಿ ಸಹಾಯ ಮಾಡಿ ಅಂತ ಹೇಳಿದಾಗ ಅವ್ರು ನನಗೆ ಸಹಾಯ ಮಾಡಿದ್ರೆ ಅವ್ರಿಗೆ ಒಳ್ಳೇದಾಗತ್ತಾ? ಹೌದು, ಅದೇ ತರ. ಏನು ಇವಾಗ ತುಮಾಷೆ ಚೆನ್ನಾಗಿದೆ ನೋಡ. ಇವಾಗ ಅದು ನಿಮ್ ತಾಯಿ ಚಿಕ್ಕ ವಯಸ್ಸಲ್ಲಿ ನಿಮ್ ತಂದೆ ನಿನ್ಗೆ ಹೊಡಿತಾರೆ ಅಂತ ಇಟ್ಕೋ, ಬೆತ್ತ ತಗೊಂಡ್ ಸಕ್ಕಲ್ ಬೆನ್ನಿಗೆ ಬಾರ್ದು. ಇವಾಗ ನಿಮ್ ತಾಯಿ ಹೆಸರು ನಿನ್ನ ಹೊಡಿಬಾರ್ದು ಅಂತ ನಿನ್ಗೆ ಅಡ್ಡ ಬೆನ್ನಿಡ್ತಾಳೆ ಅಂತ ಇಟ್ಕೋ, ಆ ಏಟು ಎಡ್ಡಕ್ ಬೀಳತ್ತೋ? ತಾಯಿಗೆ ಬೀಳತ್ತೆ. ಹಂಗೆ ಹೆಲ್ಪ್ ಮಾಡೋರಿಗೆ ಕಷ್ಟ ಆಗತ್ತೆ, ಆದ್ರೆ ನಿನಗೆ ನಿಮ್ ತಾಯಿ ಮೇಲೆ ಜೀವನ ಪರ್ಯಂತ ಮರೆಯಲಾಗಷ್ಟು ಗೌರವ ಬಂದ್ಬಿಡುತ್ತೆ. ಅಯ್ಯೋ ನಮ್ ತಾಯಿ ಬಾತಿಸ್ಕೊಂಡ್ ಬಿಟ್ಲಲ್ಲಪ್ಪ ಬೆನ್ನು ನನಗೋಸ್ಕರ ಅಂತ. ನಿನಗ್ ಬಿದ್ದಿದ್ರೆ ಅವತ್ತೆ ಮರ್ತು ಬಿಡ್ತೀಯ, ಆದ್ರೆ ತಾಯಿಗ್ ಬಿದ್ದ ಏಟು
ನಿನಗೆ ಜೀವನ ಎಲ್ಲ ಹಂಗೆ ಪರೋಪಕಾರ ಮಾಡಿದವರು ಜೀವನ ಪರ್ಯಂತ ದೇವರನ್ನ ಮನ್ಸು ಗೆದ್ದು ಬಿಡ್ತಾರೆ. ಮಗು ಅಂದ್ರೆ ದೇವರು ಅಂತ ಅರ್ಥ. ಹೊಡೆದ ತಂದೆ ಕೂಡ ಅಯ್ಯೋ ಇವಳು ಎಂತವಳು, ಇವಳು ಮಗನ್ ಹೊಡಿತಾ ಇದ್ರೆ ಬೆನ್ನು ಕೊಟ್ಲಲ್ಲ ಅಂತ ಅವನಿಗೂ ಪ್ರೀತಿ ಬಂದ್ಬಿಡುತ್ತೆ. ಅದಕ್ಕೆ ತಮಿಳಲ್ಲಿ ಒಬ್ಬ ಕವಿ ಮಹಾಪುರುಷರು ಸರ್ವಜ್ಞ ತರ ಇದಾರೆ, ಸರ್ವಜ್ಞಾನೂ ಬರ್ದಿದ್ದಾರೆ ಇದನ್ನ, ತಿರುವಳ್ಳುವರ್ ಅಂತ. ಅವರು ಪೂಜನೀಯರು. ಅವರು ಒಂದು ಕವನ ಬರೀತಾರೆ, ನಂಡ್ರಿ ನಡಪ್ಪುಡು ನಂಡ್ರನ್ರು, ನಂಡ್ರಲ್ಲ ಅಂಡ್ರೆ ನಡಪ್ಪುಡು ನಂಡ್ರು ಅಂತ. ಅಂದ್ರೆ ಯಾರು ತಾನು ಮಾಡಿದ ಒಳ್ಳೆಯ ಕೆಲಸವನ್ನು ಮರೆಯುತ್ತಾನೋ, ಮತ್ತೆ ಯಾರು ಇತರರು ಮಾಡಿರುವ ಒಳ್ಳೆಯ ಕೆಲಸವನ್ನು ಸದಾ ನೆನಪದಲ್ಲಿಡುತ್ತಾನೋ ಅವನು ಒಳ್ಳೆಯವನು. ಹೆಂಗಿದೆ ನೋಡಿ ಮಾತು, ಇಷ್ಟು ತಿಳ್ಕೋ. ತುಂಬಾ ಒಳ್ಳೆ ಮನುಷ್ಯ ಇದೆಯಾ ಇವತ್ತು ಕರ್ನಾಟಕದಲ್ಲಿ? ಅನೇಕ ಮನೆಗಳಿಗೆ ನಿನ್ನಿಂದ ರೈನ್ ವಾಟರ್ ಹಾರ್ವೆಸ್ಟ್ ಆದ್ರೆ ಅಷ್ಟೇ ಸಾಕು ಬಂಗಾರ. ಧನ್ಯವಾದ. ನೀನು ಆ ಫೋಟೋನ ವಾಟ್ಸ್ಆಪ್ ಮಾಡು ನಿಂದು, ಅದೇನೋ ಅದೇ ಎಕ್ವಿಪ್ಮೆಂಟ್ ಮಾಡಿದೀನಿ ಅಂದಿಯಲ್ಲ, ಅದ್ರದ್ದು ವಾಟ್ಸ್ಆಪ್ ಮಾಡಿ ನಿಂದೊಂದು ಫೋಟೋ ಹಾಕು, ನಾನು ಹಾಕ್ತೀನಿ. ಸರಿ ಅಹೋರತ್ರ ಹಾಕಿ ಕಳಿಸ್ಕೊಡ್ತೀನಿ. ಒಂದ್ಸಲ ಕತ್ತೆ ಅನ್ನೋ ಇಲ್ಲ ಅಹೋರತ್ರ, ನನಗೆ ನಾನು ಕತ್ತೆ ಅಹೋರತ್ರ ಬೆಲೆ ಇದೆಯಾ ನಿನ್ನ ಅಹೋರತ್ರ ಪಟ್ಟಿಂಗ್ ಅಹೋರತ್ರ ನಾನು ನಾನು ನಿಮ್ಮನ್ನ ಭೇಟಿ ಆಗ್ಬೇಕು ಅಹೋರತ್ರ ಹೋಗಲ್ಲೇ ಕತ್ತೆ. ನಿನ್ ಕೆಲಸ ಇಲ್ವಾ ನನಗೆ ಮೂರೊತ್ತು ನಿಮ್ಗಳಿಂದ ಬಿದ್ದಿರೋದಕ್ಕೆ? ನನಗೆ ಬೇರೆ ಕೆಲಸಗಳಿಲ್ವ? ನಾನು ಏನ್ ಅನ್ಕೊಂಡಿದ್ಯಾ ನನ್ನ ಇದೇ ಅಹೋರತ್ರ, ನಿಮ್ಮ ಕೆಲಸಗಳನ್ನ ಬಿಟ್ಟು ನನಗೆ ಸಿಗೋದು ಬೇಡ ಅಹೋರತ್ರ. ನಿಮ್ಗೇನಾದ್ರೂ ಕೆಲಸದ ನಿಮಿತ್ತ ಬೆಂಗಳೂರಲ್ಲಿ ಎಲ್ಲಾದ್ರೂ ಇದ್ದಾಗ ಬನಶಂಕರಿ ಸರೌಂಡಿಂಗ್ ಅಲ್ಲಿ ಎಲ್ಲ ಬೆಂಗಳೂರಲ್ಲಿ ಎಲ್ಲೇ ಇರ್ಲಿ ನೀವು ನನಗೊಂದೇ ಒಂದು ಮೆಸೇಜ್ ಹಾಕಿ ಅವರು. ಹೋಗಲ್ಲೇ ದೇವ್ರ ಅನುಸಂಧಾನ ಅನ್ನೋದಿದ್ರೆ ಮೆಟ್ರೋ ಟ್ರೈನ್ ಅಲ್ಲಿ ಪಕ್ಕದಲ್ಲೇ ಕೂತಿರ್ತೀವಿ. ಹೌದು ಅದು ಸತ್ಯ ಅವರತ್ರ, ಯಾಕಂದ್ರೆ ನಾನು ಇವತ್ತು ಅನ್ಕೊಂಡಿರ್ಲಿಲ್ಲ ನಿಮ್ ಜೊತೆ ಮಾತಾಡ್ತೀನಿ ಅಂತ. ಒಂದೇ ಸಲ ಪ್ರಯತ್ನ ಪಟ್ಟಿರೋದು ಇಷ್ಟು ದಿನದಲ್ಲಿ ಒಂದೇ ಸಲ. ದೊಡ್ಡ ಬಂಗ್ಲೋ, ಒಂದು 6 ಬಾಡಿಗೆ ಮನೆ ಇರುವಂತ ಬಂಗ್ಲೋಗೆ ರೈನ್ ವಾಟರ್ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ? 6 ಬಂಗ್ಲೆ ಇರುವಂತ ಮನೆಗಳಿಗೆ ಒಂದು ರೈನ್ ವಾಟರ್ ಒಂದು 15,000 ರೂಪಾಯಿ ಆಗ್ಬೋದು ಅವರ. ಯಾರಾದ್ರೂ ಫೋನ್ ಮಾಡಿದ್ರೆ ರೀಸನಬಲ್ ಆಗಿ ಮಾಡ್ಕೊಡು. ಏನದು ಇಲ್ಲ ಅವ್ರ ಹತ್ರ ಅಷ್ಟಾಗತ್ತೆ, ಅವ್ರ ಹತ್ರ ಬಿಲ್ಡಿಂಗ್ ಮೇಲ್ಗಡೆಯಿಂದ ಪೈಪ್ ತರಬೇಕಲ್ಲ ಅಷ್ಟೇ ಆಗತ್ತೆ. ಹೌದಾ? ಅದೇ ಎಲ್ಲರೂ ಸೇರಿಸಿ 6 ಮನೆಯವರು ಸೇರಿಸಿ. ನೀನು ನೀನ್ ಬಲೆ ಬುದ್ಧಿ ಅಂತ ಇದೀಯ, ನಾನೇ ಪೆದ್ದ ಬಿಡ ಕತ್ತೆ. 6 ಮನೆಗೆ 6×3 = 18 ಹಂಗ್ ಲೆಕ್ಕಾಚಾರ ಮಾಡ್ತೀಯ ನೀನಲ್ವಾ? ಇಲ್ಲ ಅವ್ರ ಹತ್ರ ಸತ್ಯವಾಗ್ಲೂ ಹಂಗ ಯೋಚನೆ ಮಾಡಿಲ್ಲ ನಾನು. ಅಷ್ಟು ಆತರ ಯೋಚನೆ ಮಾಡಕ್ ಹೋಗ ಅಲ್ಲೋ. ನಿನ್ ಮೇಲೆ ಇಷ್ಟು ಅನುಮಾನ ಬಿತ್ತು, ಅವಮಾನ ಮಾಡಿದ್ರು ನೀನ್ ಮಾತ್ರ ಬೇಜಾರು ಮಾಡ್ಕೋತಾ ಇಲ್ಲ, ಏನು ಪಟ್ಟಿಂಗ ನೀನು? ಆತರ ಏನಿಲ್ಲ ಅವ್ರ ಹತ್ರ. ಆಯ್ತಪ್ಪ, ತುಂಬಾ ಖುಷಿ ಆಯ್ತು ಅವ್ರ ಹತ್ರ. ನನಗ್ ನೀವ್ ಒಂದ್ಸಲ ಭೇಟಿ ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಡೋ ಫೋನು, ಯಾಕಂದ್ರೆ ನನ್ನ ಕೈಯಲ್ಲಿ ಇನ್ನೂ ಏನಾದ್ರೂ ಮಾಡ್ಬೇಕು ಅನ್ನೋಂತದಿದೆ. ನಿಮ್ಮ ಮಾರ್ಗದರ್ಶನದಲ್ಲಿ ನಿಮ್ಗೇನಾದ್ರೂ ಸಹಾಯಕನಾಗಿರ್ತೀನಿ. ವಾಟರ್ ಅಲ್ಲಿ ಈ ನದಿ ಇದೆಯಲ್ಲ, ನದಿ ಹರಿತಾ ಇರುತ್ತಲ್ಲಪ್ಪ. ಹೌದು, ಆ ನದಿಯ ತಳದಲ್ಲಿ ಕಂಟಿನ್ಯೂಸ್ ಆಗಿ ಬೋರ್ವೆಲ್ ಹೊಡೆದ್ರೆ ಏನಾಗುತ್ತೆ? ಒಂದೊಂದು 1/2 ಫರ್ಲಾಂಗ್ ಒಂದೊಂದು ಬೋರ್ವೆಲ್ ಹೊಡೆಯೋದು. ಅಂತರ್ಜಲ ಹೆಚ್ಚುತ್ತೆ ಅಲ್ಲನಾ? ಅದು ಹೆಂಗಿದೆ ಐಡಿಯಾ? ತುಂಬಾ ಚೆನ್ನಾಗಿದೆ ಅವರತ್ರ. ನದಿಯ ದಡದಲ್ಲಿ ನಾವು ಮರಗಿಡಗಳನ್ನು ನೆಟ್ಟರೆ, ಬೋರ್ವೆಲ್ ಗಳನ್ನ ಹಾಕಿದ್ರೆ, ಚೆಕ್ ಡ್ಯಾಮ್ಗಳ ತರ ನಿರ್ಮಾಣ ಮಾಡಿದ್ರೆ ನಮ್ಮ ಅಂತರ್ಜಲ ಜಾಸ್ತಿ ಮಾಡ್ಕೊಬಹುದು ಅವರತ್ರ. ಹೌದು, ಇದನ್ನ ನೋಡೋಣ ಬಿಡ. ನಿಮ್ಮಂತ ಮಹಾಪುರುಷರು ಬಂದು, ಮಹಾಪುರುಷರು ನಾವಲ್ಲ ಅವರತ್ರ, ಯಾರು ಇಲ್ಲ. ಆಯ್ತು ಬಿಡ. ಆದಷ್ಟು ನನ್ನಲ್ಲಿರುವಂತ ಏನ್ ಎನರ್ಜಿ ಇದೆ ಅದನ್ನ ನಾನು ಪ್ರಕೃತಿಗೋಸ್ಕರನೇ ಬಳಸ್ಕೊಳ್ಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ನಿಮ್ ಸಹಾಯ ಬೇಕು ಅವರತ್ರ. ಓಕೆ ಕಣ, ಏನೇ ಇದ್ರು ನನ್ನ ಸಹಾಯ ಇದ್ದೇ ಇರುತ್ತೆ ಪ್ರಕೃತಿಗೋಸ್ಕರ, ವೃಕ್ಷ ರಕ್ಷೆಗೋಸ್ಕರನು ಸಹ, ನೀರಿಗೋಸ್ಕರ. ನನ್ನ ಕಡೆಯಿಂದ ಏನಾದ್ರೂ ಕೆಲಸ ಆಗ್ಬೇಕಿದ್ರೆ ನೀವು ಧಾರಾಳವಾಗಿ ಹೇಳ್ಬೋದು ಅವ್ರ ಹತ್ರ. ಏ ಸುಮ್ನೆ ನನ್ನ ಹತ್ರ ಕೇಳಿ ಬೈಸ್ಕೋಬೇಡ. ಬೈದ್ರು ಪರವಾಗಿಲ್ಲ ಅವ್ರ ಹತ್ರ, ನನಗೆ ನೆಮ್ಮದಿ ಸಿಗುತ್ತೆ ಅದರಿಂದ. ನಾನ್ ಮಾಡೋ ಕೆಲಸದಿಂದ ನನಗ್ ನೆಮ್ಮದಿ ಬೇಕಷ್ಟೇ, ದುಡ್ಡು ಬೇಡ ನನಗೆ. ಸ್ಟೇಟಸ್ ಹಾಕೋ ನೋಡೋಣ, ನಿಮ್ಗೆ ಧೈರ್ಯವಂತ ಆದ್ರೆ. ಜೂಜಾಡಿಗ ಮತ್ತು ಹೆಣ್ಣ ನಿಂದಕರನ್ನ ಮಟ್ಟ ಹಾಕಲಾರದ ಚಟನಟನಿಗೆ ತಿಕ್ಕಾರ ಅಂತ ಹಾಕೋ ನೋಡೋಣ.
ಆಗಲ್ಲ, ಹಾಕ್ತೀನಿ ಅಹೋರಾತ್ರ, ಹಾಕ್ತೀನಿ ಅಹೋರಾತ್ರ. ಅಯ್ಯೋ ಅಹೋರಾತ್ರ ನಾನು ಈಗಲೇ ಹಾಕ್ತೀನಿ ಅಹೋರಾತ್ರ, ವಾಟ್ಸಪ್ ಅಲ್ಲಿ ನನ್ನ ಸ್ಟೇಟಸ್ ಅಲ್ಲಿ ಹಾಕೊಳ್ತೀನಿ ಅಹೋರಾತ್ರ. ಅಷ್ಟು ಧೈರ್ಯನೇನು, ಹೊಡಿತಾರೋ ಮನೆಗೆ ಬಂದು ಅವರು? ತಪ್ಪೇನಿದೆ ಅಹೋರಾತ್ರ? ಇರ್ಲಿ ಬಿಡ, ಅವ್ರ ಒಂದ್ ಕಡೆ ಪರಿಸರಕ್ಕೋಸ್ಕರ ಓಡಾಡ್ತಾ ಇದ್ರೆ, ಇನ್ನೊಬ್ರು ಆತ್ಮಹತ್ಯೆಗಳು ಹೆಚ್ಚು ಮಾಡಿ ಜನಸಂಖ್ಯೆ ಕಡಿಮೆ ಮಾಡ್ತಾ ಇದಾರಂತೆ. ಪಾಪ, ಜನಸಂಖ್ಯೆ ಕಡಿಮೆ ಆದ್ರೆ ದೇಶಕ್ಕೆ ಒಳ್ಳೇದಾಗತ್ತೆ ಅಂತ ಆತ್ಮಹತ್ಯೆಗಳು ಹೆಚ್ಚು ಮಾಡುವಂತಹ ಜೂಜು ಹೋರಾಟಗಳು ಮಾಡ್ತಾ ಇದ್ರೆ ಹೋಗ್ಲಿ, ಅದಕ್ಕೆ ಸೇರ್ಕೊಳ್ಳೋ ನೀನು. ನನಗೆ ತುಂಬಾ ಕೆಲಸ ಇದೆ ಅವ್ರ ಹತ್ರ, ಅದಕ್ಕಿಂತ ಮುಖ್ಯವಾದಂತ ಕೆಲಸ ತುಂಬಾ ಇದೆಯಲ್ಲ ಅವ್ರ ಹತ್ರ, ಅದು ತುಂಬಾ ಇಂಪಾರ್ಟೆಂಟ್ ಅಲ್ವಾ ಅವ್ರ ಹತ್ರ ನನಗೆ. ಅವರೆಲ್ಲ ಇವತ್ತಿರೋರು ನಾಳೆ ಹೋಗೋರು, ನಮ್ಗೆ ನಾವಿದ್ರು ನಾವಿಲ್ದೆ ಇದ್ರು ಮತ್ತೆ ಇನ್ನೊಂದು ಜನ್ಮ ತಾಳಿ ನಾವು ಈ ಪರಿಸರಕ್ಕೆ ಬರ್ತೀವಿ ಅಂದ್ರು ನಮಗ್ ಪರಿಸರ ಚೆನ್ನಾಗಿರ್ಬೇಕಲ್ವಾ ಅಹೋರಾತ್ರ. ಓಕೆ ಕಣ, ಥ್ಯಾಂಕ್ ಯು, ಧನ್ಯವಾದ. ಮಾತಾಡಿದ್ಯ ಆಗ್ಲಿ ಅವ್ರತ್ರ, ನನ್ನ ಕಡೆಯಿಂದ ನೀವು ಯಾವಾಗ್ಲೂ ಏನಾದ್ರೂ ಸಹಾಯನ ಮಾಡಿಸ್ಕೊಬೇಕು ಅವ್ರತ್ರ, ಇದೇ ನನ್ನ ರಿಕ್ವೆಸ್ಟ್. ಒಬ್ರ ಹತ್ರ ದೇವ್ರು ಕೈ ಚಾಚುವಂಗ ಇಟ್ಟಿಲ್ವಾ ಅಹೋರಾತ್ರ? ದುಃಖವಾಗಿ ಅಹೋರಾತ್ರ ನಾನ್ ಕೇಳ್ತಾ ಇರೋದು ನಿಮಗೆ ಸಹಾಯ ಅಂತಲ್ಲ, ಪ್ರಕೃತಿಗೆ ಏನಾದ್ರೂ ಸಹಾಯ ಮಾಡಿದ್ರೆ. ನಾನು ಕೊನೆ ಉಸಿರು ಹೇಳಿ ಹೋಗು, ನಾನೇ ಮಾಡ್ತೀನಿ, ನಿನ್ನ ಹತ್ರ ಯಾಕೋ ಕೇಳಿ. ನನ್ನ ಕಡೆಯಿಂದ ಒಂದು ಸಹಾಯ ಒಂದು 5 ದಿನ ಸಾಕು ಅಂತ ಹೇಳ್ತಾರ ಯಾರಾದ್ರೂ? ಹಂಗಲ್ಲ ಅವ್ರ ಹತ್ರ, ನನ್ಗೂ ಅದಕ್ಕೊಂಚೂರು ಅವಕಾಶ ಕೊಡಿ. ಹಂಗೇಳು ಅವಕಾಶ ಕೊಡಿ. ಓಕೆ, ನಂದು ತಾಯಿ ಅವ್ರ ಹತ್ರ ನನ್ಗೂ ಸಾಕು ಹಕ್ಕಿದೆ, ನೀನ್ ಒಬ್ನೇ ಸಾಕ್ಬಿಡ ಅಂತ ಹೇಳು. ಹೌದು ಅವ್ರ ಹತ್ರ, ಮತ್ತೆ ನಿಮ್ಮ ಮಾತು ಕೇಳಿ ನಾನು ಸುಮಾರು 14 ಲಕ್ಷ ಸಾಲದಲ್ಲಿದ್ದೆ ಅವ್ರ ಹತ್ರ, ನಿಮ್ಮ ಮಾತು ಕೇಳಿ ನಾನು ಎಲ್ಲಾ ಸಾಲನು ತೀರಿಸ್ಕೊಂಡಿದ್ದೀನಿ ಅವ್ರ ಹತ್ರ. ಹೌದು, ಸಾಲ ಮಾಡಲ್ಲ ಅವ್ರ ಹತ್ರ ಯಾವ್ದೇ ಕಾರಣಕ್ಕೂ ಮಾಡಲ್ಲ. ಇನ್ನಕ್ ಊಟ ಇಲ್ಲ ಅಂದ್ರೆ ಪರವಾಗಿಲ್ಲ, ನೀರ್ ಕುಡ್ಕೊಂಡಿದ್ ಬಿಡ್ತೀನಿ. ಈ ರೈನ್ ವಾಟರ್ ಇಂದಾನೇ ಸಾಲ ತೀರಿಸಿದ್ಯಾ? ಹೌದು ಅವ್ರ ಹತ್ರ, ಏನೇನೋ ಕೆಲಸ ಮಾಡಿದೆ, ಎಲ್ಲಾ ಕೆಲಸಗಳಿಂದ ನಾನು ಸಾಲ ಜಾಸ್ತಿ ಮಾಡ್ತಾ ಹೋದೆ. ನಾನು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ಕೊಂಡು ಸಾಲನ ತೀರಿಸ್ಕೊಂಡಿದ್ದೀನಿ ಅವ್ರ ಹತ್ರ. ಒಳ್ಳೇದಾಗಿ ಪಟ್ಟಿಂಗ್. ನಿನ್ ಕೈಲಿ ರೈನ್ ವಾಟರ್ ಹಾರ್ವೆಸ್ಟ್ ಮಾಡ್ಸೋಣ ಅಂದ್ರೆ ಅವ್ರ ಹತ್ರನಿಗೆ ಸ್ವಂತ ಮನೆ ಕೂಡ ಇಲ್ಲ. ಒಳ್ಳೇದಾಯ್ತು, ನಿಮ್ಮಂತ ಅವ್ರಿಗೆ ಕೆಲಸ ಕೊಡಬಾರದು. ನಮಗೆ ಸ್ವಂತ ಮನೆ ಇಲ್ಲ ಅಂದ್ರು ಪರವಾಗಿಲ್ಲ ಅವ್ರ ಹತ್ರ, ಯಾವ್ದಾದ್ರು ಅನಾಥಾಶ್ರಮಗಳಿಗೆ ದೇವಸ್ಥಾನಗಳಿಗೆ ಮಾಡಬಹುದು ಅವ್ರ ಹತ್ರ. ಹೌದು, ಅಷ್ಟು ಬುದ್ಧಿವಂತ ನೀನು. ಹೌದು ಮಾಡಬಹುದು. ಹೌದು ಅವ್ರ ಹತ್ರ ಮಾಡಬಹುದು. ನನ್ನ ಪ್ರಯತ್ನ ಇದೆ ಅವ್ರ ಹತ್ರ. ಓಕೆ ಕಣ, ಥ್ಯಾಂಕ್ ಯು. ಬೇಕಾದ್ರೆ ಅದಕ್ಕೆ ನನಗೆ ಕಾಸೆ ಬೇಡ ಅಂತ ಕೆಲಸಗಳಿಗೆ, ದುಡ್ಡಿಗೋಸ್ಕರ ನಾನು ಮಾಡೋದೇ ಇಲ್ಲ, ನನ್ನ ಮನಸ್ಸಿನ ನೆಮ್ಮದಿಗೋಸ್ಕರ ಮಾಡ್ತೀನಿ. ಓಕೆ ಇಡೋ ಸರಿ.